ಮಕ್ಕಳಿಗೆ ಕೆಟ್ಟ ಜನರ ಒಂದು ಕಣ್ಣುದೃಷ್ಟಿ ಅನ್ನುವಂಥದ್ದು, ಈವಿಲ್ ಐಸ್ ಅಂತ ಹೇಳ್ತಾರೆ. ಆರ್ದಂತಹ ಈ ನರದೃಷ್ಟಿ, ನರದೋಷದ ಸಮಸ್ಯೆಗಳು ಕಾಣ್ತಾ ಇದ್ರೆ, ದೃಷ್ಟಿದೋಷದ ಸಮಸ್ಯೆಗಳಿದ್ದಾಗ ಈ ಒಂದು ಪೇಪರ್ ಮೂಲಕವಾಗಿ ಈ ವಿಧವಾದಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಹೌದು, ಒಂದು ಪೇಪರ್ನ ಮೂಲಕವಾಗಿ, ಹಾಗೇನೆ ಈ ಒಂದು ಸ್ವಿಚ್ ವರ್ಡ್ಸ್ಗಳನ್ನ, ದೃಷ್ಟಿಯನ್ನ ನಿವಾರಣೆ ಮಾಡುವಂತಹ ಸ್ವಿಚ್ ವರ್ಡ್ಸ್ಗಳನ್ನ ನೀವು ಚಾಂಟ್ ಮಾಡ್ತಾ ಬನ್ನಿ. ನಿಮಗಿರುವಂತಹ ನರದೃಷ್ಟಿ ಆಗಿರಬಹುದು, ನಿಮ್ಮ ಮಗುವಾಗಿರ್ಬಹುದು, ಖಂಡಿತವಾಗಿ ನಿವಾರಣೆ ಆಗುತ್ತೆ. ಹಾಗಾದ್ರೆ ಆ ವಿಚಾರ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಸಣ್ಣವರಿರ್ತಾರೆ, ಎಲ್ಲೂ ಆಚೆ ಓಡಾಡಲಿಲ್ಲ ಅಂದ್ರೂ ದೃಷ್ಟಿ ಆಗ್ತಾ ಇರುತ್ತೆ. ಆಗಾಗ ಈ ದೃಷ್ಟಿ ಅನ್ನುವಂಥದ್ದು ಯಾವ ಮಟ್ಟಿಗೆ ಮಕ್ಕಳನ್ನ ಪೀಡಿಸ್ತಾ ಇರುತ್ತೆ ಅಂದ್ರೆ, ಸರಿಯಾಗಿ ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಬಹಳಷ್ಟು ಇರಿಟೇಟ್ ಆಗ್ತಾ ಇರ್ತಾರೆ, ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ, ಹಠ ಮಾಡ್ತಾರೆ, ರಚ್ಚೆ ಹಿಡಿಯುವಂತಹದ್ದು ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಒಂದು ವಯಸ್ಸಿಗೆ ಬರೋವರೆಗೂ ಕೂಡ ಈ ರೀತಿಯಾಗಿ ಮಕ್ಕಳನ್ನ ಸುಧಾರಿಸೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಪೇರೆಂಟ್ಸ್ಗಳಿಗೆ. ಈ ರೀತಿಯಾದಂತಹ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅಂದಾಗ, ಕೆಲವರಿಗೆ ಗೊತ್ತಿರುತ್ತೆ ಆ ಸಮಸ್ಯೆನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ. ಮನೆಯಲ್ಲಿದ್ದಂತಹ ಹಿರಿಯರು ಅದಕ್ಕೆ ಪರಿಹಾರಗಳನ್ನ ಹೇಳ್ತಾ ಇರ್ತಾರೆ. ದೃಷ್ಟಿ ತಗಿ, ಈ ರೀತಿಯಾಗಿ ತಗಿ, ಈ ವಿಧವಾಗಿ ತಗಿ ಅಂತ ದೃಷ್ಟಿ ತೆಗೆಯುವಂತಹ ವಿಧಾನಗಳನ್ನ ಹೇಳ್ಕೊಡ್ತಾರೆ. ಇನ್ನು ಕೆಲವರಿಗೆ ದೃಷ್ಟಿ ತೆಗೆಯುವಂತಹ ವಿಧಾನ ಗೊತ್ತಿರೋದಿಲ್ಲ, ಒಂಟಿಯಾಗಿರ್ತಾರೆ, ಗಂಡ ಹೆಂಡತಿ ಮಾತ್ರ ಇರ್ತಾರೆ, ಮಕ್ಕಳು ಮನೇಲಿ ಹೇಗೆ ನೋಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಹೇಗೆ ಇದನ್ನ ದೃಷ್ಟಿ ನಿವಾರಣೆ ಮಾಡುವಂಥದ್ದು, ಈ ರೀತಿಯಾಗಿ ಮಾಡ್ಬೇಕಾ, ಆ ರೀತಿಯಾಗಿ ಮಾಡ್ಬೇಕಾ ಅಂತ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಹೌದು, ಬಹಳ ಸಿಂಪಲ್ ಮೆಥಡ್ ಆಗಿ ಮಾಡುವಂತಹ ಈ ಒಂದು ದೃಷ್ಟಿ ನಿವಾರಣೆಯನ್ನ ನಿವಾರಣೆ ಮಾಡುವಂತಹ ಚಿಕ್ಕ ಮಕ್ಕಳಿಗೆ ಈ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಈ ಸಣ್ಣ ಮಕ್ಕಳಿಗೆ ಎಲ್ಲಾದ್ರೂ ಈಚೆಗಡೆ ಫಂಕ್ಷನ್ಗಳಿಗೆ, ಅಥವಾ ಎಲ್ಲಾದ್ರೂ ರಿಲೇಟಿವ್ಸ್ ಮನೆಗೆ ಹೋದಾಗ, ಅಥವಾ ಎಲ್ಲಾದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು, ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಆ ದಿನ ಖಂಡಿತವಾಗಿ ದೃಷ್ಟಿ ತಗಲುತ್ತೆ, ರಚ್ಚೆ ಹಿಡಿತಾರೆ, ತುಂಬಾ ಇರಿಟೇಟ್ ಆಗ್ತಾರೆ, ಊಟ ಮಾಡೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳನ್ನ ಮಕ್ಕಳು ಅನುಭವಿಸೋದನ್ನ ನಾವು ನೋಡ್ತಾ ಇರ್ತೀವಿ. ಆ ರೀತಿ ಆಗುವಂಥದ್ದು ಹೊರಗಡೆ ಹೋದಾಗ, ಈ ರೀತಿಯಾಗಿ ಸಾಮಾನ್ಯವಾಗಿ ಎಲ್ಲಾದ್ರೂ ಈಚೆ ಫಂಕ್ಷನ್ಸ್ಗಳಿಗೆ ಎಲ್ಲಾದ್ರೂ ಹೋಗಿ ಬಂದ್ರೆ ಈ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಮನೆಯಲ್ಲೇ ಇರ್ತಾರೆ, ಅಂಥವ್ರಿಗೂ ಕೂಡ ದೃಷ್ಟಿ ಆಗುತ್ತೆ, ಅಕ್ಕಪಕ್ಕ ಆಟ ಆಡ್ತಾ ಇರ್ತಾರೆ ಅಲ್ಲೂ ಕೂಡ ದೃಷ್ಟಿ ಆಗ್ಬಿಡುತ್ತೆ, ಇಲ್ಲ ಸ್ಕೂಲ್ಗೆ ಹೋಗಿ ಬಂದ್ರು ಕೂಡ ದೃಷ್ಟಿ ಆಗುತ್ತೆ. ಇದೇನು, ಮನೇಲಿ ಅಕ್ಕಪಕ್ಕ ಡೈಲಿ ಇರ್ತೀವಲ್ವಾ, ಡೈಲಿ ಓಡಾಡುವಂತಹ ಜಾಗವೇ, ಹಾಗೇನೆ ಸ್ಕೂಲ್ಗೆ ಹೋಗುವಂತಹ ಜಾಗದಲ್ಲೂ ಕೂಡ ಈ ರೀತಿಯಾಗಿ ದೃಷ್ಟಿ ಆಗುತ್ತಾ? ಹೌದು, ಆಗುತ್ತೆ, ಯಾಕೆ ಆಗ್ಬಾರ್ದು. ಆ ರೀತಿಯಾಗಿ ಆಗುವಂತಹ ಸಂದರ್ಭಗಳು ಬಂದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ರೆಮಿಡಿ, ಒಂದು ಪೇಪರ್ನ ತೆಗೆದುಕೊಳ್ಳಿ, ಒಂದು ವೈಟ್ ಖಾಲಿ ಪೇಪರ್ನ ತೆಗೆದುಕೊಂಡು ಮಗುವನ್ನ ಮುಂದೆ ನಿಲ್ಲಿಸ್ಕೊಂಡು ಆ ಮಗುವಿಗೆ ದೃಷ್ಟಿನ ತೆಗೀರಿ. ಈ ಮಾಮೂಲಿಯಾಗಿ ಹಾಡ್ ಭಾಷೆಯಲ್ಲಿ ಹೇಳ್ಕೊಳ್ಳುವಂತಹ ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ತಾಯಿ ಕಣ್ಣು, ತಂದೆ ಕಣ್ಣು, ಈ ರೀತಿಯಾಗಿ ಹೇಳ್ಕೊಂಡು ದೃಷ್ಟಿನ ತೆಗಿತಾರಲ್ಲ, ಆ ರೀತಿಯಾಗಿ ಹೇಳ್ಕೊಂಡು ಆ ಒಂದು ಪೇಪರ್ನ ನೀವು ಮಗುವಿನ ಮುಂದೆ ಹೇಳ್ಕೊಂಡು ಏಳು ಪೀಸ್ಗಳಾಗಿ ಹರಿಬೇಕಾಗುತ್ತೆ. ಅಂದ್ರೆ ಫುಲ್ ಅಲ್ಲ, ಆ ಪೇಪರ್ನ ಹೀಗೆ ಏಳು ಪೀಸ್ಗಳಾಗಿ ಸುಮ್ಮನೆ ಹೀಗೆ ಹರಿಬೇಕಾಗುತ್ತೆ. ಈ ರೀತಿಯಾಗಿ ಆ ಪೇಪರ್ನ ಏಳು ಬಾರಿ ಅರ್ದಾದ್ಮೇಲೆ, ಆ ಏಳು ಬಾರಿ ಅರ್ದಂತಹ ಪೇಪರ್ನ ನಿಮ್ಮ ಮಗುವಿನ ತಲೆಭಾಗದಿಂದ ಕಾಲ್ಭಾಗದವರೆಗೂ ಕೂಡ ಏಳು ಬಾರಿ ದೃಷ್ಟಿ ನೀವಳಿಸಿ. ಗೊತ್ತಾಯ್ತಲ್ಲ, ಈ ಯಾಕೆ ಈ ಒಂದು ತಲೆಭಾಗದಿಂದಲೂ ಕೂಡ ಕಾಲಿನವರೆಗೂ ನಾವು ದೃಷ್ಟಿಯನ್ನು ತೆಗಿತೀವಿ ಅನ್ನೋದಾದ್ರೆ, ನಮ್ಮ ಈ ಒಂದು ಹಣೆಯ ಭಾಗದಿಂದ ಹಿಡಿದು ಕೂಡ ನಮ್ಮ ಒಂದು ಈ ಒಂದು ಚಕ್ರಗಳು ಕೆಳಗಿನ ಭಾಗದವರೆಗೂ ಕೂಡ ಚಕ್ರಗಳು ಆಕ್ಟಿವ್ ಆಗಿರ್ತವೆ. ಆ ಒಂದು ಚಕ್ರಗಳು ಬ್ಲಾಕ್ ಆದಾಗ ಇರ್ತದಂತ ಇವಿಲ್ ಐ ಎನ್ನುವಂಥದ್ದು, ದೃಷ್ಟಿದೋಷಗಳು ನಮ್ಗೆ ತಗಲುತ್ತಾ ಇರುತ್ತೆ. ಆಗ ಮಕ್ಕಳಲ್ಲಿ ಇರ್ತದಂತ ಸಮಸ್ಯೆಗಳಾಗುತ್ತೆ. ಅದನ್ನ ದೃಷ್ಟಿನ ತೆಗೆದ ನಂತರ ಆ ಪೇಪರ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮನೆಯಿಂದ ಹೊರಗಡೆ ಬಂದು ಒಂದು ಕ್ಯಾಂಡಲ್ ಅನ್ನ ಮುಂಚೆನೆ ಅಂಟಿಸಿ ಇಟ್ಕೊಳ್ಳಿ. ಆ ಕ್ಯಾಂಡಲ್ನ ಅಂಟಿಸಿ ಇಟ್ಕೊಂಡು ಒಂದು ಜಾಗದಲ್ಲಿ ಒಂದು ತಟ್ಟೆನೋ ಅಥವಾ ಒಂದು ವುಡನ್ ಪೀಸ್ ಅನ್ನು ಹಾಕಿ ಅದರ ಮೇಲೆ ಆ ಒಂದು ಪೇಪರ್ನ ಕ್ಯಾಂಡಲ್ನ ಬೆಳಕಿನಿಂದ ಅಂಟಿಸ್ಕೊಂಡು ಆ ಪೇಪರ್ನ ಸಂಪೂರ್ಣವಾಗಿ ಸುಟ್ಬಿಡಿ. ಸುಡುವಾಗ ಬಹಳ ಜಾಗೃತರಾಗಿರಿ. ಅದು ಮಾಮೂಲಿಯಾಗಿ ಸುಡುವಾಗ ಹಾಗೆ ಹಾಗೆ ಸುಟ್ಕೊಂಡ್ ಬಂದ್ಬಿಡುತ್ತೆ. ಅದು ದೃಷ್ಟಿ ಏನಾದ್ರೂ ತಗಲಿದ್ರೆ ಅದು ರೋಲ್ ಆಗಿ ಚದರಿ ಸುಡುವಂತದ್ದಾಗುತ್ತೆ. ಆಗ ಸ್ವಲ್ಪ ಜಾಗೃತಿಯಿಂದ ಅದನ್ನ ಸುಡುವಂಥದ್ದು ಮುಖ್ಯ ಆಗಿರುತ್ತೆ. ಈ ರೀತಿಯಾಗಿ ಮಾಡಿದಾಗ ಥಟ್ಟನೆ ಮಕ್ಕಳಿಗೆ
ದೃಷ್ಟಿದೋಷ ಏನಾದರೂ ಇದ್ರೆ ನಿವಾರಣೆ ಆಗುತ್ತೆ ಖಂಡಿತವಾಗಿ. ಇದನ್ನ ಟ್ರೈ ಮಾಡಿ ನೋಡಿ, ಒಂದ್ಸತಿ ನಿಮ್ಮ ಮಕ್ಕಳಿಗೆ ಏನಾದರೂ ದೃಷ್ಟಿ ಆದಂತಹ ಸಂದರ್ಭದಲ್ಲಿ ಅನುಕೂಲವಾಗುತ್ತೆ. ಅಥವಾ ಇನ್ನು ಕೆಲವೊಂದು ಸ್ವಿಚ್ ವರ್ಡ್ಸ್ಗಳಿದೆ, ಅಂದ್ರೆ ಇದು ಚಿಕ್ಕ ಮಕ್ಕಳಿಗೆ ಅಂತಾನೆ ಅಲ್ಲ, ದೊಡ್ಡವ್ರಿಗೂ ಕೂಡ ದೃಷ್ಟಿದೋಷ ಅಥವಾ ಈ ನರದೃಷ್ಟಿದೋಷ ಅನ್ನುವಂಥದ್ದು ತಗಲಿದಾಗ, ಯಾರಾದರೂ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಿದಾಗ, ಚೆನ್ನಾಗಿ ಬದುಕ್ಬಿಟ್ರು, ಚೆನ್ನಾಗಿ ಬಾಳ್ಬಿಟ್ರು ಅಂತ ಹೇಳಿ ಅಸೂಯೆ ಪಡ್ಕೊಳ್ತಾ ಇರ್ತಾರೆ, ಹೊಟ್ಟೆ ಕಿಚ್ಚಿಟ್ಕೊಂಡಿರ್ತಾರೆ. ಆ ಹೊಟ್ಟೆ ಕಿಚ್ಚು, ಆ ಅಸೂಯೆನೆ ಅವ್ರು ನಮ್ಮನ್ನ ಕಾಡ್ತಾ ಇರುತ್ತೆ. ಅವ್ರು ಏನು ಬಾಯ್ಬಿಟ್ಟು ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಮನಸ್ಸಲ್ಲೇ ಅವ್ರನ್ನ ನಮ್ಮನ್ನ ನಿಂದಿಸ್ತಿದ್ರು, ಮನಸ್ಸಲ್ಲೇ ನಮ್ಮನ್ನ ಇಷ್ಟು ಚೆನ್ನಾಗಿ ಬೆಳೆದ್ಬಿಟ್ರಲ್ಲ ಅಂತ ಹೇಳಿ ಹೊಟ್ಟೆ ಉರ್ಕೊಳ್ತಿದ್ರು ಕೂಡ ಆ ಒಂದು ಮಾತುಗಳು ನಮ್ಗೆ ತಗಲ್ತಾ ಇರುತ್ತೆ. ಆಗ ಆ ಸಂದರ್ಭದಲ್ಲಿ ನಾವೇನೇ ಮಾಡಿದ್ರು ಕೂಡ ನಮ್ಮ ಅನುಕೂಲತೆಗಳು ಕೈ ಹತ್ತುತ್ತಾ ಇರೋದಿಲ್ಲ, ಅನಾನುಕೂಲತೆಗಳನ್ನೇ ನೋಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಮಗಿರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ನಮ್ಮ ಈ ಒಂದು ನರದೃಷ್ಟಿ ಅನ್ನುವಂಥದ್ದು ತೊಲಗಿ ಹೋಗಬೇಕು, ಮತ್ತೆ ನಾವು ಒಂದು ಫೈನಾನ್ಷಿಯಲಿ ಗ್ರೋತ್ ಆಗಬೇಕು ಅನ್ನುವಂಥವ್ರು ಈ ಒಂದು ಸ್ವಿಚ್ ವರ್ಡನ್ನು ನೀವು ಫಾಲೋ ಅಪ್ ಮಾಡಿ. ಪ್ರತಿನಿತ್ಯವೂ ಕೂಡ ಒಂದು 28 ಬಾರಿ ಹೇಳ್ಕೊಳ್ತಾ ಬನ್ನಿ. ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಇದನ್ನ ಹೇಳ್ಕೊಳ್ಳಿ. ಏನಪ್ಪ ಆ ಒಂದು ನರದೃಷ್ಟಿಯನ್ನು ನಿವಾರಣೆ ಮಾಡ್ಕೊಳ್ಳುವಂತ ಸ್ವಿಚ್ ವರ್ಡ್ ಅಂದ್ರೆ ಡಿವೈನ್ ಲೈಟ್ ಶೀಲ್ಡ್ ಆನ್. ಇದು ಕವಚದ ರೀತಿಯಾಗಿ ನಮಗೆ ಕೆಲಸವನ್ನ ಮಾಡುತ್ತೆ. ಹೌದು, ಈ ಶೀಲ್ಡ್ ಅಂದ್ರೆ ಕವಚದ ರೀತಿಯಾಗಿ ನಮ್ಗೆ ರಕ್ಷಣೆ ಮಾಡುದು. ಇದು ನಾವು ಯೂನಿವರ್ಸ್ ಹತ್ರ ನಾವು ಈ ಒಂದು ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡಿದಾಗ ಯೂನಿವರ್ಸ್ ನಮಗೆ ಒಂದು ಕವಚದ ರೀತಿಯಾಗಿ ಯಾರ್ದು ಕಣ್ದೃಷ್ಟಿ ನಮ್ಗೆ ತಾಕದಲ್ಲೇ ಇರೋ ಹಾಗೆ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ. ಹಾಗಾಗಿ ಈ ಒಂದು ವರ್ಡ್ ಅನ್ನ, ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಬನ್ನಿ ಪ್ರತಿನಿತ್ಯವೂ ಕೂಡ. ನಾನು ಇನ್ನೊಂದು ಬಾರಿ ಆ ಒಂದು ವರ್ಡ್ ಸ್ವಿಚ್ ವರ್ಡ್ ಅನ್ನ ಹೇಳ್ತೇನೆ. ಡಿವೈನ್ ಲೈಟ್ ಶೀಲ್ಡ್ ಆನ್. ಡಿವೈನ್ ಲೈಟ್ ಶೀಲ್ಡ್ ಆನ್ ಅನ್ನುವಂತಹ ಒಂದು ಸ್ವಿಚ್ ವರ್ಡ್ ಬಹಳ ಸಿಂಪಲ್ ಆಗಿದೆ. ಇದನ್ನ ನೀವು ಖಂಡಿತವಾಗಿ ಪ್ರತಿನಿತ್ಯವೂ ಕೂಡ ಹೇಳ್ತಾ ಬನ್ನಿ 128 times. ಖಂಡಿತ ನಿಮ್ಗೆ ನರದೃಷ್ಟಿ ದೋಷ ಅನ್ನೋದು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೇನೆ ಈಗ ಮಕ್ಕಳಿಗೆ ದೃಷ್ಟಿನ ತೆಗೆದಾಗ ದೃಷ್ಟಿ ತೆಗೆಯುವಾಗ್ಲೂ ಕೂಡ ಒಂದು ಪೇಪರ್ನ ಮೇಲೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ಬರೆದು ಅದನ್ನ ಸುಡೋದ್ರಿಂದಲೂ ಕೂಡ ಮಕ್ಕಳಿಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಹಾಗೇನೆ ಆ ದೃಷ್ಟಿನ ತೆಗ್ದಿರ್ತೀವಲ್ವಾ, ಆ ದೃಷ್ಟಿ ತೆಗ್ದಾಗ ನಮಗೂ ಕೂಡ ದೃಷ್ಟಿ ತಾಗುವಂತ ಚಾನ್ಸಸ್ ಇರುತ್ತೆ. ಆ ಟೈಮ್ನಲ್ಲಿ ಇನ್ನೊಂದು ಸ್ವಿಚ್ ವರ್ಡ್ ಇದೆ, ಆ ಸ್ವಿಚ್ ವರ್ಡ್ ಅನ್ನ ಹೇಳ್ತೀನಿ ಕೇಳಿ. ಆ ಏನಪ್ಪ ಆ ಒಂದು ಸ್ವಿಚ್ ವರ್ಡ್ ಅಂದ್ರೆ ರಿಲೀಸ್ ರೆಜಿಸ್ಟೆನ್ಸ್ ಅನ್ನುವಂತಹ ಪದ. ಈ ಪದವನ್ನ ಒಂದು ಪೇಪರ್ ಮೇಲೆ ಬರೆದು ಮಕ್ಕಳಿಗೆ ದೃಷ್ಟಿನ ತೆಗೆದು ಸುಡೋದ್ರಿಂದ ಹಾಗೂ ಆ ಸುಟ್ಟ ನಂತರ ಅದು ನಮ್ಗೆ ತಾಗಬಾರದು ಆ ದೃಷ್ಟಿನೂ ಅಂತ ಹೇಳಿ ರಿಲೀಸ್ ರೆಜಿಸ್ಟೆನ್ಸ್ ಅನ್ನುವಂತಹ ಪದವನ್ನ ಹೇಳ್ಕೊಳ್ಳೋದ್ರಿಂದಾಗಿ, ಈ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡೋದ್ರಿಂದಾಗಿ ಖಂಡಿತ ನಮಗೂ ಕೂಡ ನರದೃಷ್ಟಿ ದೋಷಗಳು ತಾಗೋದಿಲ್ಲ. ಈ ರೀತಿಯಾಗಿ ನಿಮ್ಮಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು, ಬಹಳಷ್ಟು ಸಾಕಷ್ಟು ಅಸೂಯೆ, ದ್ವೇಷ, ಇದು ಈ ಕಾರಣದಿಂದಾಗಿ ನರದೃಷ್ಟಿ ದೋಷದಿಂದಾಗಿ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ನಾನು ಮೊದಲನೇ ಹೇಳಿದಂತಹ ಚಾಂಟ್ ಏನು ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡಿ, ಡಿವೈನ್ ಲೈಟ್ ಶೀಲ್ಡ್ ಆನ್ ಅನ್ನುವಂತಹ ಈ ಪದವನ್ನ, ಹಾಗೇನೆ ದೃಷ್ಟಿದೋಷವನ್ನ ಮಕ್ಕಳಿಗೆ ನಿವಾರಣೆ ಮಾಡುವಾಗ ನಿಮಗೆ ತಾಕದಾಗ ಅದನ್ನ ರಿಲೀಸ್ ಮಾಡ್ಕೊಳ್ಳಿಕ್ಕೆ ರಿಲೀಸ್ ರೆಜಿಸ್ಟೆನ್ಸ್ ಅನ್ನುವಂತಹ ಪದವನ್ನ, ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡಿ ಖಂಡಿತವಾಗಿ ಅನುಕೂಲವಾಗುತ್ತೆ. ಮಕ್ಕಳಲ್ಲಿರುವಂತಹ ನರದೃಷ್ಟಿ ಆಗಿರ್ಬಹುದು, ದೊಡ್ಡವ್ರಿಗಿರುವಂತಹ ನರದೃಷ್ಟಿ ದೋಷಗಳಾಗಿರ್ಬಹುದು ನಿವಾರಣೆ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ, ಖಂಡಿತ ಅನುಕೂಲವಾಗುತ್ತೆ. ಬಿಲೀವ್ ಇದ್ರೆ ಇದನ್ನ ಖಂಡಿತ ನಿಮ್ಗೆ ಆ ಒಂದು ಪಾಸಿಟಿವ್ ಮೈಂಡ್ ಇಂದ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್